ಸಂಗತಿಗಳ ಜ್ಞಾನದೀಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ಭೌತಶಾಸ್ತ್ರದಲ್ಲಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಒಂದು ಚಾಪ್ಟರ್ನ ಸವಿಸ್ತಾರವಾಗಿ ತಿಳಿದುಕೊಂಡಿದ್ದೀವಿ ಅಂತ ಅನಿಸ್ತೈತೆ. ಆಮೇಲೆ ಒಂದು ಎರಡು ಮೂರು ಪ್ರಾಬ್ಲಮ್ಸು ಸಹ ಹೇಳಿದ್ದೀನಿ ನಾನು. ಎಲ್ಲ ಪ್ರಾಬ್ಲಮ್ಸು ಕವರ್ ಮಾಡಿಲ್ಲ, ಏನು ಎಕ್ಸಾಮ್ಸ್ ಬರುತ್ತೆ ಆ ರೀತಿ ಪ್ರಾಬ್ಲಮ್ಸ್ನ ಕವರ್ ಮಾಡಿದ್ದೀನಿ. ಈಗ ಅದೇ ಪಾರ್ಟಲ್ಲಿ ಅದೇ ಯೂನಿಟಲ್ಲಿ ಇನ್ನೊಂದು ಚಾಪ್ಟರು ಆ್ಯಟಮ್ಸ್ ಚಾಪ್ಟರ್, ಆ್ಯಟಮ್ಸ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಈಗ ದಿಸ್ ಚಾಪ್ಟರ್ ಆ್ಯಟಮ್ಸ್ ಚಾಪ್ಟರ್ ಈಸ್ ಆಲ್ಸೋ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಟ್ ಡೀಲ್ಸ್ ವಿತ್ ಅಟಾಮಿಕ್ ಮಾಡಲ್ಸ್. ವಾಟ್ ಆರ್ ಆಲ್ ದಿ ಅಟಾಮಿಕ್ ಮಾಡಲ್ಸ್? ಇನಿಷಿಯಲಿ ಏನು ಅಟಾಮಿಕ್ ಮಾಡಲ್ ಇತ್ತು, ಈಗ ಪ್ರೆಸೆಂಟ್ಗೆ ಯಾವ ರೀತಿ ಅದು ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಇದೆ. ಈಗ ನೋಡಿ, ಈಗ ನಿಮಗೆ ಗೊತ್ತಿದೆ ಜೆ ಜೆ ಥಾಮ್ಸನ್ ಈ ಡಿಸ್ಕವರ್ಡ್ ಎಲೆಕ್ಟ್ರಾನ್. ಆಫ್ಟರ್ ದಿ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಹೀ ಕುಡ್ ಪೀಪ್ ಇನ್ ಟು ದಿ ಆ್ಯಟಮ್. ಸೇ ಅರ್ಲಿಯರ್ ಟು ಜೆ ಜೆ ಥಾಮ್ಸನ್ಸ್ ಅಟಾಮಿಕ್ ಮಾಡಲ್ ನಿಮಗೆಲ್ಲ ಗೊತ್ತಿದೆ, ಒಂದು ಡಾಲ್ಟನ್ಸ್ ಅಟಾಮಿಕ್ ಮಾಡಲ್ ಅಂತ ಇತ್ತು. ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಅಟಾಮಿಕ್ ಮಾಡಲ್, ನೋಡಿ ಡಾಲ್ಟನ್ಸ್ ಅಟಾಮಿಕ್ ಮಾಡಲ್, ಈ ವಾಸ್ ಟೆಲಿಂಗ್ ಲೈಕ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್, ಮಾಲಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಆ್ಯಟಮ್ಸ್, ಆ್ಯಟಮ್ಸ್ ಆರ್ ಇಂಡಿವಿಜುವಲ್. ಅಂದರೆ ಅಕಾರ್ಡಿಂಗ್ ಟು ಡಾಲ್ಟನ್ ಆ್ಯಟಮು ಒಂದು ಇಂಡಿವಿಜುವಲ್ ಪಾರ್ಟಿಕಲು, ದಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಈಸ್ ಆ್ಯಟಮ್ ಓನ್ಲಿ. ಬಟ್ ನಾವು ಸೇ ಒನ್ ಮೋರ್ ಥಿಂಗ್, ಐ ಆಮ್ ರೀಕಾಲಿಂಗ್ ಅಂಡ್ ಐ ಆಮ್ ಟೆಲ್ಲಿಂಗ್, ದಿಸ್ ಡಾಲ್ಟನ್ಸ್ ಅಟಾಮಿಕ್ ಮಾಡಲ್ ಹ್ಯಾಸ್ ಬಿನ್ ಗಿವನ್ ಇನ್ ಎ ವೇ ಕ್ವೈಟ್ ರೀಸೆಂಟ್ಲಿ, ಕಂಪೇರ್ ಇಟ್ ಟು ಒನ್ ಆಫ್ ದಿ ಇಂಡಿಯನ್ ಸೈಂಟಿಸ್ಟ್ ಫ್ರಮ್ ಕರ್ನಾಟಕ ಬೈ ನೇಮ್ ಕನಾದ. ಹೀ ಟೋಲ್ಡ್ ಆಲ್ರೆಡಿ ಇನ್ ಅರ್ಲಿಯರ್ ಓನ್ಲಿ ಹೀ ಟೋಲ್ಡ್ ಲೈಕ್ ಕಣ ಇಂಡಿವಿಜುವಲ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಇಸ್ ಕಣ ಅಂತಲೇ ಹೇಳಿದ್ದ. ಇವಾಗ ನಾವು ಡಾಲ್ಟನ್ಸ್ ಅಟಾಮಿಕ್ ಮಾಡಲ್ ಅಂತ ಕರೀತಾ ಇದ್ದೀವಿ. ಇದು ಈ ಕಣಾದ ಅನ್ನೋ ವಿಚಾರ ಎಲ್ಲಿ ಸಿಗೋದಿಲ್ಲ ಈಗ ಸದ್ಯಕ್ಕೆ, ಬಟ್ ತಿಳ್ಕೊಂಡಿರಿ ಅದು. ಈಗ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರೋದಂತೂ ಡಾಲ್ಟನ್ಸ್ ಅಟಾಮಿಕ್ ಮಾಡಲ್ಲೇ, ಇದಕ್ಕೆ ಪ್ರೂಫ್ಸ್ ಇದೆ, ಅದರಿಂದ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಅಕಾರ್ಡಿಂಗ್ ಟು ಡಾಲ್ಸಂಟ್ ಅಟಾಮಿಕ್ ಮಾಡಲ್ ಆ್ಯಟಮ್ ಇಸ್ ದ ಇಂಡಿವಿಜುವಲ್ ಪಾರ್ಟಿಕಲ್. ನಾವು ಆಫ್ಟರ್ ದಿ ಡಿಸ್ಕವರಿ ಆಫ್ ಎ ಎಲೆಕ್ಟ್ರಾನ್ ಆ್ಯಸ್ ಐ ಟೋಲ್ಡ್ ವಿ ಕುಡ್ ಪೀಪ್ ಇನ್ ಟು ದ ಆ್ಯಟಮ್ ಆ್ಯಂಡ್ ದಟ್ ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಮೀನ್ಸ್ ಆ್ಯಟಮ್ ಈಸ್ ಮೇಡ್ ಅಪ್ ಆಫ್ ಸಮಥಿಂಗ್. ಆ್ಯಟಮ್ ಈಸ್ ಮೇಡ್ ಅಪ್ ಆಫ್ ಸಮಥಿಂಗ್. ಆ್ಯಟಮ್ ಈಸ್ ಮೇಡ್ ಅಪ್ ಆಫ್ ವಾಟ್ ಮೀನ್ಸ್? ನೌ ಐ ವಿಲ್ ಟೆಲ್ ಯು ಜಸ್ಟ್ ಅಬೌಟ್ ದಿಸ್ ಅಟಾಮಿಕ್ ಮಾಡಲ್. ಹೀ ಸೇಸ್ ಆ್ಯಟಮ್ ಕನ್ಸಿಸ್ ಆಫ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಕ್ಲೌಡ್ ಇನ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಜಸ್ಟ್ ಲೈಕ್ ಪ್ಲಮ್ಸ್ ಇನ್ ಎ ಪಡ್ಡಿಂಗ್. ಅಂದರೆ ಇಟ್ ಈಸ್ ಲೈಕ್ ಸೀಡ್ಸ್ ಇನ್ ವಾಟರ್ ಮೆಲಾನ್, ಎಲೆಕ್ಟ್ರಾನ್ಸ್ ಆರ್ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಈಸ್ ನಾಟ್ ಇಟ್ ಈಸ್ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ರೀಸೆಂಟ್ ಥಿಯರೀಸ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಬಟ್ ಥಾಮ್ಸನ್ ಹ್ಯಾಡ್ ಗಿವನ್ ಲೈಕ್ ದಿಸ್, ಇಟ್ ಕನ್ಸಿಸ್ ಆಫ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇನ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಜಸ್ಟ್ ಎಂಬೆಡೆಡ್. ನಾವು ದಿಸ್ ಥಿಯರಿ ಹ್ಯಾಸ್ ಬೀನ್ ಡಿಸ್ಕಾರ್ಡೆಡ್ ವಿತ್ ಒನ್ ಎಕ್ಸ್ಪರಿಮೆಂಟ್, ಪರ್ಟಿಕ್ಯುಲರ್ಲಿ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪರಿಮೆಂಟ್. ನಾವು ಇವಾಗ ಈ ಎಕ್ಸ್ಪರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಅಕಾರ್ಡಿಂಗ್ ಟು ಥಾಮ್ಸನ್ ಆ್ಯಟಮ್ ಶುಡ್ ಕನ್ಸಿಸ್ ಆಫ್ ಸೆಂಟ್ರಲ್ ಪಾಸಿಟಿವ್ ಕ್ಯಾಟಮ್ ಕನ್ಸಿಸ್ ಆಫ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಕ್ಲೌಡ್ ಇನ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್. ಈ ಕುಡ್ ಗಿವ್ ಚಾರ್ಜ್ ಲೈಕ್ ಒನ್ ಈಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆಸ್ ವೆಲ್ ಆಸ್ ನೆಗೆಟಿವ್ ಚಾರ್ಜ್, ಟೋಟಲ್ ಚಾರ್ಜ್ ಇನ್ ಅನ್ ಆ್ಯಟಮ್ ಈಸ್ ಜೀರೋ, ದಟ್ ಹೀ ಟೋಲ್ಡ್. ಬಟ್ ಸ್ಟೆಬಿಲಿಟಿ ಹೀ ಕುಡ್ ನಾಟ್ ಅಕೌಂಟ್. ರೀಸನ್ ಫಾರ್ ದಟ್ ಈಸ್ ಒನ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪರಿಮೆಂಟ್. ದಟ್ ಎಕ್ಸ್ಪರಿಮೆಂಟ್ ಓನ್ಲಿ ಆ್ಯಂಡ್ ಇವನ್ ರೂಥರ್ಫೋರ್ಡ್ ಸಜೆಸ್ಟೆಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಸೊ ಗೀಗರ್ ಮಾರ್ಕ್ಸ್ ಡನ್ ಒನ್ ಎಕ್ಸ್ಪರಿಮೆಂಟ್ ಈಸ್ ದರ್. ನೋಡಿ, ಇದು ಫಸ್ಟ್ 5 ಮಾರ್ಕ್ ಕ್ವಶನ್ ಈ ಆ್ಯಟಮ್ ಚಾಪ್ಟರಲ್ಲಿ, ಗೀಗರ್ ಮಾರ್ಸ್ಡನ್ಸ್ ಎಕ್ಸ್ಪರಿಮೆಂಟ್. ಈ ಗೀಗರ್ ಮಾರ್ಸ್ಡನ್ಸ್ ಎಕ್ಸ್ಪರಿಮೆಂಟಲ್ಲಿ ಏನೇನಿದೆ ಅನ್ನೋದು ನಾನು ಹೇಳ್ತೇನೆ. ನೋಡಿರಿ, ಫಸ್ಟು ಒಂದು ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಒಂದು ಲೈನ್ ಬರ್ಕೊಳ್ಳಿ. ಇದು ಅಷ್ಟೇ, ಲಾಸ್ಟ್ ಟೈಮ್ ಡೇವಿಸನ್ ಜರ್ಮನ್ ಎಕ್ಸ್ಪರಿಮೆಂಟ್ ಹೇಳಿದ್ನಲ್ಲ ಹಾಗೆ, ಫಸ್ಟ್ ಫಿಗರ್ ಬರೀರಿ, ವಾಟ್ ಈಸ್ ದ ಅರೇಂಜ್ಮೆಂಟ್ ಆ್ಯಂಡ್ ಅಗೇನ್ ಹೌ ಎಕ್ಸಾಕ್ಟ್ಲಿ ಗೋ ಹೆಡ್. ಅಷ್ಟೇ. ಈಗ ಇದು ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್. ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ರೇಡಿಯೋ ಆ್ಯಕ್ಟಿವ್ ಸೋರ್ಸ್, ಸೊ ವಿ ಆರ್ ಸೆಂಡಿಂಗ್ ದಮ್ ಥ್ರೂ ದಿಸ್ ಬ್ರಿಕ್ ವಾಲ್ಸ್, ಓಪನಿಂಗ್ ಥ್ರೂ ದಿ ಬ್ರಿಕ್ ವಾಲ್ಸ್ ಟು ಮೇಕ್ ಅಗೈನ್ ದಿಸ್ ಆಸ್ ಅ ಕಾಲಿಮೇಟೆಡ್ ಬೀಮ್. ಇಟ್ ವಿಲ್ ಹ್ಯಾವ್ ಸಮ್ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಆ್ಯಂಡ್ ಒನ್ ಬ್ರಿಕ್ ಲೆಡ್ ಬ್ರಿಕ್ ವಾಲ್ಸ್ ಯು ಕ್ಯಾನ್ ಟೇಕ್. ಆ್ಯಂಡ್ ಅಗೇನ್ ಹಿಯರ್ ಒನ್ ಗೋಲ್ಡ್ ಫಾಯಿಲ್, ಸೀ ಎ ಗೋಲ್ಡ್ ಫಾಯಿಲ್ ಆಫ್ ಥಿಕ್ನೆಸ್ 2.1 × 10⁻¹⁷ meters. ದಿಸ್ ಇಸ್ ಎ ಗೋಲ್ಡ್ ಫಾಯಿಲ್ ಆಫ್ ಥಿಕ್ನೆಸ್. ಹೌ ಮಚ್ ಮೀನ್ಸ್ ದಿಸ್ ಎಕ್ಸ್ಪರಿಮೆಂಟ್? ಯು ಸೀ, ಥಿಕ್ನೆಸ್ ಇಸ್ 2.1 × 10⁻¹⁷ meters. ಜಸ್ಟ್ ಇಮ್ಯಾಜಿನ್ ಹೌ ಥಿನ್ ಇಟ್ ಈಸ್. ಇಟ್ ಈಸ್ ಎ ಗೋಲ್ಡ್ ಫಾಯಿಲ್. ಸೊ ನಾವು
ಅಂಡ್ ದಿಸ್ ಬೀಮ್ ಆಲ್ಫಾ ಪಾರ್ಟಿಕಲ್ ಬೀಮ್ ದಿಸ್ ಇಸ್ ದಿ ಆಲ್ಫಾ ಪಾರ್ಟಿಕಲ್ ಬೀಮ್ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಇನ್ಸಿಡೆಂಟ್ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಅಂಡ್ ಸೊ ನೌ ದಿಸ್ ಹ್ಯಾಸ್ ಬೀನ್ ಅಬ್ಸರ್ವ್ ದಿಸ್ ಇಸ್ ದ ಸ್ಕ್ಯಾಟರ್ಡ್ ಬೀಮ್ ದಿಸ್ ವಿಲ್ ಬಿ ಎ ಸ್ಕ್ಯಾಟರ್ಡ್ ಬೀಮ್ ದಿಸ್ ಸ್ಕ್ಯಾಟರ್ಡ್ ಬೀಮ್ ಇಸ್ ಅಬ್ಸರ್ವ್ಡ್ ಥ್ರೂ ಒನ್ ಸ್ಕ್ರೀನ್ ಹಿಯರ್ ದಟ್ ಈಸ್ ಎ ZNS ಸ್ಕ್ರೀನ್ ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಪ್ರೊವೈಡೆಡ್ ವಿತ್ ಎ ಮೈಕ್ರೋಸ್ಕೋಪ್ ಇಟ್ ಈಸ್ ಅ ರೊಟೇಟಬಲ್ ಒನ್ ದಿಸ್ ಲೈಕ್ ಎ ಡಿಟೆಕ್ಟರ್ ಓವರ್ ಆಲ್ ದಿಸ್ ಎ ಡಿಟೆಕ್ಟರ್ ವಿಚ್ ಇಟ್ಸೆಲ್ಫ್ ಕನ್ಸಿಸ್ಟ್ ಆಫ್ ಎ ZNS ಸ್ಕ್ರೀನ್ ಆ್ಯಂಡ್ ಆಸ್ ವೆಲ್ ಆಸ್ ಒನ್ ಮೈಕ್ರೋಸ್ಕೋಪ್ ನೌ ಹಿಯರ್ ದಿಸ್ ಇಸ್ ಸ್ಕ್ಯಾಟರ್ಡ್ ಬೀಮ್ ಹಿಯರ್ ದಿಸ್ ಇಸ್ ಆಲ್ಸೋ ಸ್ಕ್ಯಾಟರ್ಡ್ ಲಾರ್ಜ್ ಆಂಗಲ್ ಸ್ಕ್ಯಾಟರಿಂಗ್ ವಿ ಸೇ ದಿಸ್ ಇಸ್ ಹಿಯರ್ ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಬಿ ಮೂವಿಂಗ್ ಲೈಕ್ ದಿಸ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಲೈಕ್ ದಿಸ್ ದೀಸ್ ಹ್ಯಾವ್ ಬಿನ್ ಟಾರ್ಗೆಟೆಡ್ ಟುವರ್ಡ್ ದಿಸ್ ಸೈಡ್ ದಿಸ್ ಇಸ್ ಆಂಗಲ್ ಇಸ್ ಥೀಟಾ ಅಂಡ್ ದೆನ್ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಮೈಟ್ ರಿಫ್ಲೆಕ್ಟ್ ಬ್ಯಾಕ್ ಆಲ್ಸೋ ದಟ್ಸ್ ಅ ಸ್ಕ್ಯಾಟರ್ಡ್ ಬೀಮ್ ದಿಸ್ ಇಸ್ ಲಾರ್ಜ್ ಆಂಗಲ್ ದಿಸ್ ಇಸ್ ಸರ್ಟನ್ ಆಂಗಲ್ ದಿಸ್ ಇಸ್ ಅ ವೆರಿ ಲಾರ್ಜ್ ಆಂಗಲ್ ಮೋರ್ ದ್ಯಾನ್ 90 ಡಿಗ್ರಿ ಸಿ ಓವರ್ ಆಲ್ ದ ಆಪರೇಟರ್ಸ್ ಕನ್ಸಿಸ್ ಆಫ್ ಅರೇಂಜ್ಮೆಂಟ್ ಕನ್ಸಿಸ್ ಆಫ್ ಎ ಸೋರ್ಸ್ ಇಟ್ ಇಸ್ ಎ ಬಿಸ್ಮತ್ ಸೋರ್ಸ್ ವಿಲ್ ಬಿ ಟೇಕಿಂಗ್ 83 bismuth 214 ಅಂಡ್ ಬ್ರಿಕ್ ವಾಲ್ಸ್ ಅಂಡ್ ಎ ಗೋಲ್ಡ್ ಫಾಯಿಲ್ ಅಂಡ್ ಅಗೇನ್ ಒನ್ ಡಿಟೆಕ್ಟರ್ ಮೂವಬಲ್ ಡಿಟೆಕ್ಟರ್ ನೌ ವಾಟ್ ವಿ ಹ್ಯಾವ್ ಡನ್ ಇಸ್ ಆಲ್ಫಾ ಪಾರ್ಟಿಕಲ್ಸ್ ವಿಚ್ ಆರ್ ಎಮಿಟೆಡ್ ಬೈ ದಿಸ್ ದೇ ಹ್ಯಾವ್ ಬಿನ್ ಪಾಸ್ಡ್ ಥ್ರೂ ದಿಸ್ ಅಂಡ್ ಮೇಡ್ ಆಸ್ ಎ ಕಾಲಿಮೇಟೆಡ್ ಬೀಮ್ ಅಗೇನ್ ಐ ಆಮ್ ಟೆಲಿಂಗ್ ಕಾಲಿಮೇಟೆಡ್ ಕಾಲಿಮೇಟೆಡ್ ಮೀನ್ಸ್ ಆಲ್ರೆಡಿ ಐ ಟೋಲ್ಡ್ ಇನ್ ದ ಡೇವಿಸನ್ ಜರ್ಮರ್ ಎಕ್ಸ್ಪರಿಮೆಂಟ್ ಕಾಲಿಮೇಟೆಡ್ ಮೀನ್ಸ್ ಇಟ್ ಇಸ್ ಎ ಪ್ಯಾರಲಲ್ ಬೀಮ್ ಪ್ಯಾರಲಲ್ ಬೀಮ್ ಈಸ್ ಮೇಡ್ ಟು ಪಾಸ್ ಥ್ರೂ ದಿಸ್ ಗೋಲ್ಡ್ ಫಾಯಿಲ್ ಅಂಡ್ ಸೋ ಹಿಯರ್ ದಿಸ್ ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಬಿ ಸ್ಕ್ಯಾಟರ್ಡ್ ಸೊ ದಿಸ್ ಸ್ಕ್ಯಾಟರ್ಡ್ ಹೌ ದಿಸ್ ಹ್ಯಾವ್ ಬಿನ್ ಸ್ಕ್ಯಾಟರ್ಡ್ ದಟ್ ಹ್ಯಾಸ್ ಬಿನ್ ಸ್ಟಡೀಡ್ ಬೈ ಯೂಸಿಂಗ್ ದಿಸ್ ಡಿಟೆಕ್ಟರ್ ಹಿಯರ್ ಓಕೆ ಅಂಡ್ ದ ಡಿಟೆಕ್ಟರ್ ಆಸ್ ಐ ಟೋಲ್ಡ್ ಇಟ್ ಹ್ಯಾಸ್ ಗಾಟ್ ಅ ಮೈಕ್ರೋಸ್ಕೋಪ್ ಆಲ್ಸೋ ವಿತ್ ದ ಮೈಕ್ರೋಸ್ಕೋಪ್ ವಿಲ್ ಬಿ ಅನಲೈಸಿಂಗ್ ದಿಸ್ ಈಸ್ ಸ್ಮಾಲ್ ಆ್ಯಂಗಲ್ ಸ್ಕ್ಯಾಟರಿಂಗ್ ವಿ ಸೇ ಅಂಡ್ ದಿಸ್ ಇಸ್ ಲಾರ್ಜ್ ಆ್ಯಂಗಲ್ ಸ್ಕ್ಯಾಟರಿಂಗ್ ಅಂಡ್ ಹಿಯರ್ ಲಾರ್ಜ್ ಆ್ಯಂಗಲ್ ಸ್ಕ್ಯಾಟರಿಂಗ್ ಅಂಡ್ ಸೊ ಹಿಯರ್ ಫ್ಯೂ ಥಿಂಗ್ಸ್ ಕ್ಯಾನ್ ಬಿ ಸಫರ್ ಬ್ಯಾಕ್ವರ್ಡ್ ಸ್ಕ್ಯಾಟರಿಂಗ್ ಆಲ್ಸೋ ದಿಸ್ ಇಸ್ ಎ ಎಂಟೈರ್ ಡಯಾಗ್ರಾಮ್ ಸೊ ದಿಸ್ ಸ್ಕ್ಯಾಟರ್ಡ್ ಪಾರ್ಟಿಕಲ್ಸ್ ಹ್ಯಾವ್ ಬಿನ್ ಅಬ್ಸರ್ವ್ಡ್ ಅಂಡ್ ಸೊ ದಿಸ್ ಆಲ್ಫಾ ಪಾರ್ಟಿಕಲ್ಸ್ ವಿಚ್ ಆರ್ ಸ್ಕ್ಯಾಟರ್ಡ್ ದೇ ಪ್ರೊಡ್ಯೂಸ್ ಸಮ್ ಬ್ರೀಫ್ ಫ್ಲ್ಯಾಷಸ್ ಕಾಲ್ಡ್ ಸಿಂಟಿಲೇಷನ್ಸ್ ಅಂಡ್ ಸೊ ನೌ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಟೇಕಿಂಗ್ ನಂಬರ್ ಆಫ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ಡ್ ವರ್ಸಸ್ ಸ್ಕ್ಯಾಟರಿಂಗ್ ಆ್ಯಂಗಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ಡ್ ವರ್ಸಸ್ ಸ್ಕ್ಯಾಟರಿಂಗ್ ಆ್ಯಂಗಲ್ ವಿಲ್ ಬಿ ರೈಟಿಂಗ್ ಒನ್ ಡಯಾಗ್ರಾಮ್ ಅಂಡ್ ಐಲ್ ಬಿ ಎಕ್ಸ್ಪ್ಲೈನಿಂಗ್ ದಟ್ ನೌ ನೌ ದಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಐಲ್ ಬಿ ರೈಟಿಂಗ್ ಹಿಯರ್ ವಿತ್ ದ ಸ್ಕ್ಯಾಟರಿಂಗ್ ಆ್ಯಂಗಲ್ ದಟ್ ಈಸ್ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಸ್ಕ್ಯಾಟರ್ಡ್ ಎಗನೆಸ್ಟ್ ಸ್ಕ್ಯಾಟರಿಂಗ್ ಆ್ಯಂಗಲ್ ಜಸ್ಟ್ ಇಟ್ ಈಸ್ ಲೈಕ್ 20 ಡಿಗ್ರಿ ಆ್ಯಂಡ್ ದಿಸ್ ಇಸ್ 40, 60, 80, 100, 120, 140 ಆ್ಯಂಡ್ 160 ಅರೌಂಡ್ 180 ಟೋಟಲ್ ಆ್ಯಂಡ್ ಇಯರ್ ಐ ಸೇ ದಿಸ್ ಇಸ್ 10 power 10, 10 power 2, 10 power 3, 10 power 4, 10 power 5, 10 power 6, 10 power 7 ಇನ್ ದಿಸ್ ವೇ ಆಲ್ ಬಿ ರೈಟಿಂಗ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಅರೌಂಡ್ 10 power 2 ಆ್ಯಂಡ್ ದಿಸ್ ಇಸ್ 10 power 3, 10 power 4, 10 power 5, 10 power 6 ಆ್ಯಂಡ್ 10 power 7 ದಿಸ್ ಇಫ್ ಐ ರೈಟ್ ದಿಸ್ ದ ಗ್ರಾಫ್ ಯು ವಿಲ್ ಬಿ ಗೆಟಿಂಗ್ ಲೈಕ್ ದಿಸ್ ಹಿಯರ್ ಮೀನಿಂಗ್ ಆಫ್ ವಿಚ್ ಇಸ್ ಮೋರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ಸ್ಕ್ಯಾಟರ್ಡ್ ಜಸ್ಟ್ ಲೈಕ್ ದಟ್ ವಿತ್ ಇನ್ 0 degree ಲೆಸ್ ಆ್ಯಂಗಲ್ ಅಂಡ್ ಓನ್ಲಿ ಫ್ಯೂ ಪಾರ್ಟಿಕಲ್ಸ್ ಹ್ಯಾವ್ ಬಿನ್ ಸ್ಕ್ಯಾಟರ್ಡ್ ಇನ್ ಎ ಡಿಫ್ರೆಂಟ್ ವೇ ದಟ್ ಈಸ್ ವಾಟ್ ಓವರ್ಆಲ್ ವಾಟ್ ಈಸ್ ದ ಕನ್ಕ್ಲೂಷನ್ ಆಫ್ ದಿಸ್ ಈಸ್ ಮೋಸ್ಟ್ ಆಫ್ ದಿ ಆಟಮ್ ಈಸ್ ಎಂಪ್ಟಿ ಅಂಡ್ ಹಿಯರ್ ವಾಟ್ ಐ ಆಮ್ ಟೆಲಿಂಗ್ ಇಸ್ ಲೆಸ್ ದ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ವೆರಿ ಫಸ್ಟ್ ಥಿಂಗ್ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಹ್ಯಾವ್ ಜಸ್ಟ್ ಪಾಸ್ಡ್ ಥ್ರೂ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಹ್ಯಾವ್ ಜಸ್ಟ್ ಪಾಸ್ಡ್ ಥ್ರೂ ಆ್ಯಂಡ್ ಓನ್ಲಿ ನಿಯರ್ಲಿ ಅಬೌಟ್ ಸಮ್ 0.14% ಹ್ಯಾವ್ ಬೀನ್ ಸ್ಕ್ಯಾಟರ್ಡ್ ಅಟ್ ಆನ್ ಆ್ಯಂಗಲ್ ಆಫ್ 1 degree
at an angle of 1 degree. And very few particles like 1 in 8000 may get scattered backward scattering, and very very few have been bounced back also here. And these are the things, by studying this, what conclusions we get is this. Finally, Rutherford concluded that most of the atom is empty. And at the center of the atom, called nucleus, entire masses concentrated, and as well as entire positive charges concentrated there only. And he suggested that electrons should be going round in a circular path, just like planets are revolving around the sun in circular path. See, these are all actually, we were correlating these things by having this solar system into consideration. First, actually what they thought here, you say electrons are revolving around the nucleus in circular orbits, and later some other people explained like this electrons are moving around the nucleus in elliptical orbit. They are correlating some symmetry. We say there is a symmetry exist, whether it is subatomic level or this one gigantic level. Gigantic level means heavenly bodies. For heavenly bodies or subatomic bodies, symmetry is the same. According to that, we are going ahead here. So now here, overall, I say Rutherford's conclusions, and as well as Rutherford's postulates I'll be telling. You say Rutherford's postulates, if at all if you ask what to write, that I'll be telling now. Very first thing, according to Rutherford, these are Rutherford's postulates. First one is atom consists of central positively charged nucleus. Positively charged nucleus. And entire mass of the atom is concentrated at the nucleus. Just like you see in our solar system, 99.99% of the mass of the solar system is inside sun only. Probably you know here, mass of the sun compared to mass of the earth, it is about 330,000 times, 3.3 into 10 power 5 times mass of the earth. Just this example will be enough. You can come to a conclusion like, in the solar system, mass is where exactly it is concentrated. In the same way here, entire mass of the atom is concentrated in the nucleus only, and as well as total charge, positive charge is there inside the nucleus. And second postulate is, he says like electrons revolve around the nucleus in circular orbits. And third one, the necessary centripetal force required for electrons to move round the nucleus is provided by electrostatic force of attraction between electrons and the nucleus. Notice, complete atom, it will be having central positively charged nucleus. Ella complete mass ellanu central la irutte, nucleus ella irutte. Amale electrons, they will be revolving round nucleus in circular orbits. That force required, centripetal force required, is provided by electrostatic force of attraction between electrons and the nucleus. And even these two together, also we can make it as one point. Now, these are the Rutherford's postulates. And again here, you see, Rutherford could not explain spectral series of hydrogen atom. This I am talking about just a little bit of drawbacks. It could not explain spectral series of the atom. And again, to discard this Rutherford, one more concept. According to classical mechanics, any charged particle revolving has to radiate energy. In case, if an electron radiates energy, for each and every turn, electron has to lose energy, and finally it has to spiral into the nucleus. So that means stability of the atom could not be explained. Because of this, we rejected this, and further we have taken one more atomic model, that is Bohr's atomic model. So from here again, this is Bohr's atomic model and Bohr's postulates, and completely from here almost it is derivations and the theoretical part only. You see, Bohr's postulates
ಆರ್ ಬೋರ್ಸ್ ಅಟಾಮಿಕ್ ಮಾಡಲ್ ಅಂಡ್ ದಿಸ್ ಬೋರ್ಸ್ ಅಟಾಮಿಕ್ ಮಾಡಲ್ ವಿ ಸಿ ಬೋರ್ಸ್ ಪಾಸ್ಟುಲೇಟ್ಸ್ ಒನ್ ಮೋರ್ ಇಂಪಾರ್ಟೆಂಟ್ ಫೈವ್ ಮಾರ್ಕ್ ಕ್ವೆಶನ್ ಜಸ್ಟ್ ವಿ ಕ್ಯಾನ್ ಆಸ್ಕ್ ಫಾರ್ ಫೈವ್ ಮಾರ್ಕ್ಸ್ ಬೋರ್ಸ್ ಪಾಸ್ಟುಲೇಟ್ಸ್ ಕಮನ್ ಯು ಸಿ ಐ ಎಲ್ ಎಕ್ಸ್ಪ್ಲೈನ್ ಆಟಮ್ ಕನ್ಸಿಸ್ಟ್ ಆಫ್ ಅಗೈನ್ ಹಿ ಹ್ಯಾಸ್ ಬಾರೋಡ್ ಫಸ್ಟ್ ಟೂ ಪಾಸ್ಟುಲೇಟ್ಸ್ ಆಫ್ ರೂದರ್ಫೋರ್ಡ್ ಆಸ್ ಇಟ್ ಈಸ್ ಆಟಮ್ ಕನ್ಸಿಸ್ಟ್ ಆಫ್ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ರೌಂಡ್ ದಿ ನ್ಯೂಕ್ಲಿಯಸ್ ಇವನ್ ಐ ಕ್ಯಾನ್ ಆ್ಯಡ್ ದಿಸ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ರೌಂಡ್ ದಿ ನ್ಯೂಕ್ಲಿಯಸ್ ರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್ ಕಮನ್ ಅಬ್ಸರ್ವ್ ದಿಸ್ ಆಟಮ್ ಕನ್ಸಿಸ್ಟ್ ಆಫ್ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್ ಸೆಕೆಂಡ್ ಒನ್ ನೆಸಸರಿ ಸೆಂಟ್ರಿಪಿಟಲ್ ಫೋರ್ಸ್ ನೆಸಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಕ್ಲಿಯಸ್ ಈಸ್ ನಾಟ್ ದೀಸ್ ಟು ಆರ್ ಜಸ್ಟ್ ಹ್ಯಾಸ್ ಬಿನ್ ಗಿವನ್ ಬೈ ರೂದರ್ಫೋರ್ಡ್ ಆಲ್ಸೋ ದಟ್ ಈಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್ ದೀಸ್ ಟು ಫಸ್ಟ್ ಟೂ ಪಾಸ್ಟುಲೇಟ್ಸ್ ಹ್ಯಾವ್ ಬಿನ್ ಬಾರೋಡ್ ಫ್ರಮ್ ರೂದರ್ಫೋರ್ಡ್ ಆಸ್ ಇಟ್ ಈಸ್ ನೌ ದ ಥರ್ಡ್ ಒನ್ ಎಲೆಕ್ಟ್ರಾನ್ಸ್ ಕೆನಾಟ್ ರಿವಾಲ್ವ್ ಇನ್ ಎನಿ ಆರ್ಬಿಟ್ರರಿ ಆರ್ಬಿಟ್ ಎಲೆಕ್ಟ್ರಾನ್ಸ್ ಕೆನಾಟ್ ರಿವಾಲ್ವ್ ಇನ್ ಎನಿ ಆರ್ಬಿಟ್ರರಿ ಆರ್ಬಿಟ್ ಅಂದರೆ ಯಾವುದೋ ಒಂದು ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗಲ್ಲ ಬಟ್ ದೇ ಹವ್ ಗಾಟ್ ಸಮ್ ಪರ್ಟಿಕ್ಯುಲರ್ ಆರ್ಬಿಟ್ಸ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಮೆನ್ಷನ್ ಸ್ಟೇಷನರಿ ಆರ್ಬಿಟ್ಸ್ ಫಾರ್ ವಿಚ್ ಆರ್ಬಿಟಲ್ ಆ್ಯಂಗುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಹೆಚ್ ಬೈ ಟೂ ಪೈ ಕಮನ್ ಯು ಸೀ ಒನ್ಸ್ ಅಗೇನ್ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಹೆಚ್ ಬೈ ಟೂ ಪೈ ಎಲೆಕ್ಟ್ರಾನ್ಸ್ ಕೆನಾಟ್ ರಿವಾಲ್ವ್ ಇನ್ ಎನಿ ಆರ್ಬಿಟ್ರಿ ಆರ್ಬಿಟ್ ಬಟ್ ದ ರಿವಾಲ್ವ್ ಇನ್ ಪರ್ಟಿಕ್ಯುಲರ್ ಆರ್ಬಿಟ್ಸ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್ ಫಾರ್ ವಿಚ್ ಆರ್ಬಿಟಲ್ ಆ್ಯಂಗುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಹೆಚ್ ಬೈ ಟೂ ಪೈ ಮ್ಯಾಥಮೆಟಿಕಲಿ ವಿ ರೈಟ್ ಲೈಕ್ ದಿಸ್ ಎಮ್ ವಿ ಆರ್ ಈಕ್ವಲ್ಸ್ ಎನ್ ಎಚ್ ಬೈ ಟೂ ಪೈ ಸಿ ಹಿಯರ್ ಎಮ್ ಈಸ್ ದಿ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಆ್ಯಂಡ್ ವಿ ಈಸ್ ದಿ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಆ್ಯಂಡ್ ಆರ್ ಈಸ್ ದಿ ರೇಡಿಯಸ್ ಆಫ್ ದಿ ಪಾತ್ ಆಫ್ ದಿ ಎಲೆಕ್ಟ್ರಾನ್ ಆ್ಯಂಡ್ ಹೆಚ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆರ್ ಈವನ್ ವಿ ಕ್ಯಾನ್ ರೈಟ್ ದಿಸ್ ಆಸ್ ಎಲ್ ಈಕ್ವಲ್ಸ್ ಎನ್ ಎಚ್ ಬೈ ಟೂ ಪೈ ಯು ನೋ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾನ್ ಬಿ ರಿಟನ್ ಆಸ್ ಎಲ್ ಸೊ ದಿಸ್ ಈಸ್ ಥರ್ಡ್ ಪಾಸ್ಟುಲೇಟ್ ಆ್ಯಂಡ್ ದ ಫೋರ್ತ್ ಒನ್ ಆ್ಯಂಡ್ ದ ಫೋರ್ತ್ ಒನ್ ಈಸ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಕ್ವೈಟ್ ಇಂಪಾರ್ಟೆಂಟ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಎ ಸ್ಟೇಷನರಿ ಆರ್ಬಿಟ್ ಡಸ್ ನಾಟ್ ಎಮಿಟ್ ರೇಡಿಯೇಷನ್ ಸಿ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ರೀಸನ್ ಈಸ್ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ವಾಟ್ ವಿ ಆರ್ ಟೆಲ್ಲಿಂಗ್ ಈಸ್ ದ ಎಲೆಕ್ಟ್ರಾನ್ ವಿಚ್ ಈಸ್ ರಿವಾಲ್ವಿಂಗ್ ಹ್ಯಾಸ್ ಟು ರೇಡಿಯೇಟ್ ಎನರ್ಜಿ ಬಟ್ ವೇರ್ ಆಸ್ ಬೋರ್ ಆಸ್ ಅಸ್ಯೂಮ್ಡ್ ದಟ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಎ ಸ್ಟೇಷನರಿ ಆರ್ಬಿಟ್ ಡಸ್ ನಾಟ್ ಎಮಿಟ್ ರೇಡಿಯೇಷನ್ ಆ್ಯಂಡ್ ಅಗೈನ್ ಈ ಹ್ಯಾಸ್ ಟೇಕನ್ ಎಲೆಕ್ಟ್ರಾನ್ ಎಮಿಟ್ಸ್ ರೇಡಿಯೇಷನ್ ಓನ್ಲಿ ವೆನ್ ಇಟ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ಸ್ ಟು ಲೋಯರ್ ಎನರ್ಜಿ ಆರ್ಬಿಟ್ ದಟ್ ಇ ಈಸ್ ಗಿವನ್ ಬೈ ಇ ಟು ಮೈನಸ್ ಇ ಒನ್ ಈಕ್ವಲ್ಸ್ ಹೆಚ್ ನ್ಯೂ ಆರ್ ಇವನ್ ಯು ಕ್ಯಾನ್ ರೈಟ್ ಇ ಎಫ್ ಮೈನಸ್ ಇ ಐ ಈಕ್ವಲ್ಸ್ ಹೆಚ್ ನ್ಯೂ ಕಮನ್ ಯು ಸಿ ಹಿಯರ್ ವಾಟ್ ಐ ಆಮ್ ಟೆಲಿಂಗ್ ಹಿಯರ್ ಈಸ್ ದೀಸ್ ಆರ್ ದಿ ಫಸ್ಟ್ ಟೂ ಪಾಸ್ಟುಲೇಟ್ಸ್ ಹ್ಯಾವ್ ಬಿನ್ ಟೇಕನ್ ಫ್ರಮ್ ರೂದರ್ಫೋರ್ಡ್ ಆ್ಯಂಡ್ ದೀಸ್ ತ್ರೀ ಆರ್ ದಿ ಬೋರ್ಸ್ ಪಾಸ್ಟುಲೇಟ್ಸ್ ಈವನ್ ಸಮ್ಟೈಮ್ಸ್ ಬೋರ್ಸ್ ಪಾಸ್ಟುಲೇಟ್ಸ್ ಇಫ್ ಯು ಆಸ್ಕ್ ಫಾರ್ ತ್ರೀ ಮಾರ್ಕ್ಸ್ ಐ ಸಜೆಸ್ಟ್ ಡೋಂಟ್ ರೈಟ್ ಫ್ರಮ್ ಹಿಯರ್ ರೈಟ್ ದೀಸ್ ತ್ರೀ ಓನ್ಲಿ ಫಾರ್ ಫೈವ್ ಮಾರ್ಕ್ಸ್ ಯು ಕ್ಯಾನ್ ರೈಟ್ ಎವ್ರಿಥಿಂಗ್ ಸೊ ಒನ್ಸ್ ಅಗೈನ್ ಬೋರ್ಸ್ ಪಾಸ್ಟುಲೇಟ್ಸ್ ಇಟ್ ಇಸ್ ಕ್ವೈಟ್ ಅನ್ ಇಂಪಾರ್ಟೆಂಟ್ ಒನ್ ವೆರಿ ಇಂಪಾರ್ಟೆಂಟ್ ಒನ್ ಸೊ ಒನ್ಸ್ ಅಗೈನ್ ಐ ಆಮ್ ರಿಪೀಟಿಂಗ್ ದಿಸ್ ಆಟಮ್ ಕನ್ಸಿಸ್ಟ್ ಆಫ್ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆನ್ ದಿ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್ ಸೆಕೆಂಡ್ ಒನ್ ದ ನೆಸಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ದಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ ಅನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಕೆನಾಟ್ ರಿವಾಲ್ವ್ ಇನ್ ಎನಿ ಆರ್ಬಿಟ್ರರಿ ಆರ್ಬಿಟ್ ಬಟ್ ದ ರಿವಾಲ್ವ್ ಇನ್ ಪರ್ಟಿಕ್ಯುಲರ್ ಆರ್ಬಿಟ್ಸ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್ ಫಾರ್ ವಿಚ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಹೆಚ್ ಬೈ ಟೂ ಪೈ ಆ್ಯಂಡ್ ಅಗೇನ್ ಯು ಹ್ಯಾವ್ ಟು ರೈಟ್ ದಿಸ್
that is you have to write mvr equals nh by 2 pi. What is m, what is v, what is r, you have to explain. Further here, electron revolving in a stationary orbit does not emit radiation. Now to account for spectral lines, he has taken like electron emit radiation only when it jumps from higher energy orbits to lower energy orbit. Okay. So now based on this, we are going for some derivations here. The very first one is expression for radius of the path of the electron, radius of path of the circular orbit of the electron. See here, we might do some 3 or 4 derivations. For almost all the derivations, this common figure 1 you write, it is like plus ZE, this is a nucleus. And let us say one electron is revolving around the nucleus in a circular orbit. The radius, let us assume like R, and this is V, and this is the electron. Electron is here, and mass of the electron is this. Just one simple figure like this, one nucleus. As if electron is moving around the nucleus in a circular orbit, you have to write. And then little bit of explanation for that. What explanation you can give? See, always I'll be telling, write the figure, and just in your own sentences, in your own words, you just explain that figure. See here, consider, we can say like this, consider an electron of mass m revolving in a circular orbit of radius r with a velocity v. You see, I am making every point here. Consider an electron of mass m revolving round the nucleus in a circular orbit of radius r with velocity v. Let plus ZE be the charge on the nucleus. Ist matra explain made, and next we can go to derivation part. So now what I say here, this is expression for radius of the circular orbit of the electron. This is the expression I am deriving. Now I say according to second Bohr's postulate, you know, I hope you remember, second Bohr's postulate is like necessary centripetal force is provided by electrostatic force of attraction between electrons and the nucleus. Now what is the centripetal force? You see here, mv square by r equals, what is the electrostatic force of attraction between electron and the nucleus? 1 by 4 pi epsilon naught q1 q2 by r square. 1 by 4 pi epsilon naught here, 1 by 4 pi epsilon q1, I'll take ze into e by r square. This is a force of attraction, I need not write minus e there. So mv square by r equals, can I write ze square by 4 pi epsilon naught r square, and then one r cancels. I write mv square equals ze square by 4 pi epsilon naught r. This is equation 1. Now next, according to third Bohr's postulate, we have mvr equals nh by 2 pi, or nh by 2 pi here, or even v equals, can I write nh by 2 pi mr. Next, one more step, substituting for v in equation 1, we get m into n square h square divided by 4 pi square m square r square equals ze square by 4 pi epsilon naught r. Come on, observe this, m into v square, v is nothing but nh by 2 pi mr, n square h square by 4 pi square m square r square. Now whichever you can cancel, just to cancel, one r will be cancelled, 4 is cancelled, one pi is cancelled, you are getting just pi mr ze square equals epsilon naught n square h square. Finally, what is r equals? R equals epsilon naught n square h square divided by pi m z e square.
this is the expression for radius of the path of the electron, circular orbit of the electron, r equals epsilon naught n square h square by pi m z e square. Now here, first orbit of hydrogen atom, I can put z equals 1 and n equals 1, then r will be equal to epsilon naught h square divided by pi m e square. This is for the first orbit of hydrogen atom. This is generally it is epsilon naught n square h square by pi m z e square. Now even by seeing this equation, can I write this here? R is proportional to n square by z. R is proportional to n square by z. And even we write for hydrogen atom, here again, for hydrogen atom, R is proportional to n square. Then I can write R1 is to, R2 is to, R3 is to, etc. We can write it as 1 is to, 4 is to, 9 is to. Try to remember. Sometimes the question will be given like this. Show that radius of the circular orbit of the electron in its atom is proportional to n square. Then you have to come until this, and then you have to say like R is proportional to n square. This is the derivation. And this is the expression for radius. R equals epsilon naught n square h square by pi m z e square can be given for 5 marks. So, ee sanchikeyalli enna nodidve andre Thomson's model, Rutherford's atomic model, Giger-Masdin's experiment, how number of particles will be scattered, and as well as expression for radius. ಮುಂದಿನ ಸಂಚಿಕೆಯಲ್ಲಿ ಇದರ ಕಂಟಿನ್ಯೂಯೇಷನ್ ನೋಡೋಣ. ಇದೆಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸ್ತೈತೆ. ಮುಂದಿನ ಸಂಚಿಕೆಯಲ್ಲಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ, ವೆಲಾಸಿಟಿ, ಆಮೇಲೆ ಎಕ್ಸ್ಪ್ರೆಷನ್ ಫಾರ್ ವೇವ್ ನಂಬರ್ ಎಲ್ಲನೂ ಸವಿವರವಾಗಿ ತಿಳಿಸ್ತೀನಿ. ಅಲ್ಲಿವರೆಗೂ ಶರಣು, ಶರಣಾರ್ಥಿ. ಶ್ರೀ ಗುರು ಸ್ಟಡಿ ಸೆಂಟರ್, ಸಿಡೇದಹಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 9845477404. ವಿದ್ಯಾರ್ಥಿಗಳ ಜ್ಞಾನದೀಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.